ಆದ್ಮೇ ಹೇ ಸೀತಾರಾಮ ವೀಕ್ಷಕರೇ, ನಾವು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ್ ರಾಜೋತ್ಸವ ಸಂದರ್ಭ ದಿನನಿತ್ಯ ರಾಜ್ಯದ ಬಗ್ಗೆ, ರಾಜ್ಯ ಡೆವಲಪ್ಮೆಂಟ್ ಬಗ್ಗೆ, ಇವತ್ತಿನ ಆಡಳಿತದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಚರ್ಚೆ ಚರ್ಚೆ ಚರ್ಚೆ. ಎಲ್ಲ ಕಡೆ ಸಂಭ್ರಮೋತ್ಸವ, ಎಲ್ಲ ಜಿಲ್ಲೆಗಳ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬೆಂಗಳೂರು ಮಟ್ಟದಲ್ಲಿ ಅಂತೂ ಹೇಳೋ ಆಗಿಲ್ಲ. ಆ ರೀತಿಯಾಗಿ ಬೆಳಗಾವಿಯಲ್ಲಂತೂ ಇನ್ನೂ ಅದ್ಭುತವಾಗಿ ತಮ್ಮ ಕನ್ನಡ ಪ್ರೇಮವನ್ನು ವ್ಯಕ್ತ ಮಾಡುವಂಥ ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭ ನಿಜವಾಗಿ ಸಂತೋಷ ಪಡುವಂಥದ್ದು. ಯಾಕೆಂದರೆ ಪ್ರಾಂತವಾರ ರಚನೆ ಅಥವಾ ಭಾಷಾವಾರ ಪ್ರಾಂತ ರಚನೆ ಆಗಿದ್ದು 1956, ಅದಾಗೆ ಮೊದಲು ಹುಟ್ಟುಕೊಂಡಿದ್ದು ಆಂಧ್ರ ಪ್ರದೇಶ, ಅದರ ನಂತರ ನಮ್ಮದು. ಇವತ್ತು 68 ವರ್ಷಗಳ ಕಳೆದೋಗಿದ್ದಾವೆ. ಇನ್ನು ಹಾಗೆ ಮೈಸೂರು ಅಂತಿತ್ತು. ನಂತರದಲ್ಲಿ ನಮ್ಮ ದೇವರಾಜ ಅರಸರು 1973 ಕರ್ನಾಟಕ ಅಂತ ಹೆಸರು ಕೊಟ್ಟು, ಕರುನಾಡು ಕರ್ನಾಟಕ ಅಂತ ಹೆಸರು ಕೊಟ್ಟು, ಅದು 50 ವರ್ಷ ಆಯಿತು. ಈ 68 ಅಥವಾ 50 ವರ್ಷಗಳು, ಇದು ಈ ಸಲ ಗೋಲ್ಡನ್ ಒಂದು ಜೂಬ್ಲಿ ಅನ್ಬೋದು ನಾವು ಇದನ್ನು, ಬಂಗಾರದ ಆಚರಣೆ ಅಥವಾ ಇದೊಂದು ಸ್ವರ್ಣ ಮಹೋತ್ಸವ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕನ್ನಡಿಗರು ಕನ್ನಡದ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡೋದು, ಕನ್ನಡ ಪ್ರೀತಿ ಬಗ್ಗೆ ವ್ಯಕ್ತಪಡಿಸೋದು, ಕನ್ನಡ ಸಾಧನೆಗಳನ್ನು, ಕನ್ನಡ ಒಂದು ಏನಪ್ಪ ಏರನ್ನು ಜನರಿಗೆ ತಿಳಿಸುವಂಥ ಕೆಲಸ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ, ಮಾಡ್ತಾ ಇರ್ತೀವಿ. ಆ ನೆಲೆಯಲ್ಲಿ ಅಂತೂ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದನ್ನು ಭಾಳ ವಿವರಿಸೋಕ್ಕಿಂತಲೂ, ಯಾಕಂದರೆ ನಾವು ದಿನ ನೋಡ್ತಾ ಇದ್ದೀವಿ. ಈಗ 1ನೇ ತಾರೀಕಿನಿಂದ ನವಂಬರ್ 1 ಬಂದರೆ ಮುಗಿದು ಹೋಗಿಬಿಡ್ತೀವಿ. ಎಲ್ಲರೂ ಖುಷಿಯೋ ಖುಷಿ, ಯಾಕಂದರೆ ಕನ್ನಡಿಗನಾಗೆ ಹೆಮ್ಮೆ ಪಡುವಂಥ ವಿಷಯ, ಕರ್ನಾಟಕ ರಾಜ್ಯ ಉದಯ ಆಯಿತು ಅಂತೇಳಿ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಹುಯಿಲಗೋಳ ನಾರಾಯಣ ರಾಯರು ಹಾಡಿದಂಥ ಹಾಡ ಇವತ್ತು ಉದಯ ಆಗ್ಯದ. ಅವ್ರು ಕಂಡಂಥ ಕನಸಿನ ಕರ್ನಾಟಕ ಉದಯ ಆಗ್ಯದ, ಅವ್ರು ಕಂಡಂಥ ಕನಸಿನಂಗನ ಇವತ್ತು ಕರ್ನಾಟಕ ರಚನೆ ಆಗಿದೆನ, ಆ ಅಭಿವೃದ್ಧಿಯನ್ನು ಪಡೆದಿದ್ದಾನೆ ಅನ್ನುವಂಥದ್ದು ಇವತ್ತು ನಾನು ನಿಂತು ಯೋಚನೆ ಮಾಡಬೇಕಾಗ್ಯದ. ಯಾಕೆಂತಂದರೆ ಇಲ್ಲಿ ಈ ರಾಜ್ಯದಲ್ಲಿ ಉಳಿದ ರಾಜ್ಯಕ್ಕಿಂತ ಡೆವಲಪ್ಮೆಂಟ್ ಚಲೋ ಅಲ್ಲ, ಇಲ್ಲಂತಲ್ಲ. ರಾಷ್ಟ್ರಮಟ್ಟದಲ್ಲಿ ಕಂಪೇರ್ ಮಾಡಿದಾಗ ರಾಷ್ಟ್ರಮಟ್ಟದಲ್ಲಿ ನಾವು 2ನೇ ನಂಬರ್ನಲ್ಲಿ ತೆರಿಗೆ ಕೊಡುತ್ತಿರುವಂಥವರು, ತೆರಿಗೆ ಸಲ್ಲಿಸುವಂಥವರು, ಡೆವಲಪ್ಮೆಂಟ್ ಇರುವಂಥವರು ಇದ್ದೀವಿ. ಆದರೆ ಗುಜರಾತನ್ನು ನೋಡಿದಾಗ ಅಥವಾ ಒಂದು ಬಾಂಬೆ ಅಂದರೆ ಮುಂಬೈ ಅಥವಾ ಇವತ್ತಿನ ಮಹಾರಾಷ್ಟ್ರ ನೋಡಿದಾಗ, ಇನ್ನುಳಿದ ರಾಜ್ಯಗಳನ್ನ ನೋಡಿದಾಗ ನಾವಿನ್ನೂ ಸಾಧಿಸಬೇಕಾಗಿದೆ ಅನ್ನುವಂಥ ಮಾತು ಇದ್ದೇ ಇರ್ತದೆ. ಆದರೆ ಇವೆಲ್ಲ ಒಟ್ಟು ಚಿತ್ರ ನೋಡಿದಾಗ ಇಲ್ಲಿ ಎಲ್ಲ ರಾಜ್ಯಗಳು ಒಂದಿಷ್ಟು ಹೆಚ್ಚು ಒಂದಿಷ್ಟು ಕಡಿಮೆ. ಇಲ್ಲಿ ಬಡತನ ಹೋಗಲಿಲ್ಲ, ಸರ್ವರಿಗೂ ಶಿಕ್ಷಣ, ಹೌದು ಸರ್ವ ಶಿಕ್ಷಣ ಅಭಿಯಾನ ದೊಡ್ಡದಾಗಿ ಘೋಷಣೆ ಮಾಡಿದ್ವಿ. ಎಷ್ಟು ಮಟ್ಟಿಗೆ ಹೋಗಿ ಮುಟ್ಟದ ಅದು, ಎಷ್ಟು ಜನ ಕಲಿತ ಬುದ್ಧಿವಂತರಾಗಿದ್ದಾರೆ, ಬುದ್ಧಿವಂತರಷ್ಟೇ ಅಲ್ಲ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥವರಾಗಿದ್ದಾರೆ, ಎಷ್ಟು ಮಂದಿ ಉದ್ಯೋಗ ಸಿಕ್ಕಿದ್ದಾವೆ. ಇವೆಲ್ಲ ಇವತ್ತು ಮರಿಗೆ ಹಚ್ಚುವಂಥ ಕಾಲ, ಸಣ್ಣ ವಯಸ್ಸಲ್ಲ, 68 ವರ್ಷಗಳು ರಾಜ್ಯ ರಚನೆಯಾಗಿ. ಮೈಸೂರು ಹೋಗಿ ಕರ್ನಾಟಕ ಆಗಿ ಅದು 50 ವರ್ಷಗಳು. ಈ ಇಷ್ಟು ವರ್ಷಗಳಲ್ಲಿ ನಾವು ಏನೇನು ಸಾಧಿಸಿದ್ದೀವಿ ಅಂದರೆ ಇಲ್ಲ ಅಂತ ಏನಲ್ಲ, ಸಾಧಿಸಿದ್ದೀವಿ. ಆದರೆ ಯಾವ ಮಟ್ಟಕ್ಕೆ ಸಾಧಿಸಬೇಕಾಗಿತ್ತು? ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಚಲುವ ಕನ್ನಡ ನಾಡು ಉದಯ ಆಗಿದೆ. ಆದರೆ ಆ ಚಲುವತ್ವವನ್ನು, ಧೀರತ್ವವನ್ನು, ಎಲ್ಲರಿಗೂ ಶಿಕ್ಷಣವನ್ನು, ಎಲ್ಲರಿಗೂ ಉದ್ಯೋಗವನ್ನು ಸೃಷ್ಟಿಸಲು ನಾವು ಸಫಲರಾಗಿದ್ದೀವಾ ಅಂದಾಗ ನಾವು ಕೇಂದ್ರಕ್ಕೆ ಬೆರಳು ಮಾಡ್ತೀವಿ. ಇಲ್ಲ, ನಮ್ಮ ಟ್ಯಾಕ್ಸ್ ಅವರೇ ತಗೋತಾರೆ, ಕೇಂದ್ರದವರು ನಮ್ಮ ಡೆವಲಪ್ಮೆಂಟಿಗೆ ಏನು ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಹೌದು ತೊಗೊಳ್ತಾರ, ಇಲ್ಲಂತಲ್ಲ. ಇವತ್ತಂತ ಜಿ ಎಸ್ ಟಿ ಪ್ರಕಾರ ಯಾವ ರೀತಿ ದುಡ್ಡು ಬರ್ತದೆ ಏನು, ಮತ್ತು ಇವತ್ತು ನಮ್ಮ ಎಲ್ಲ ಸರ್ಕಾರಗಳು ಕೇವಲ ನಮ್ಮ ಕರ್ನಾಟಕಷ್ಟೇ ಅಲ್ಲ, ಆಲ್ ಓವರ್ ಎಲ್ಲ ರಾಜ್ಯಗಳ ಸರ್ಕಾರಗಳು ಜೊತೆ ಕೇಂದ್ರ ಸರ್ಕಾರ ಇವೆಲ್ಲರೂ ಇವತ್ತು ಹೆಂಗೆ ನಡೆದಿದ್ದಪ್ಪ ಅಂದರೆ ಬರೀ ಟ್ಯಾಕ್ಸ್ ಮೇಲೆ ನಡೆದಿದ್ದಾವೆ, ಉದ್ಯೋಗಗಳ ಮೇಲಿಲ್ಲ. ಯಾಕಂತಂದರೆ ನಾವು ಕೃಷಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡಲಿಲ್ಲ, ಕೃಷಿಗೆ ಮಾರುಕಟ್ಟೆ ಕೊಡಲಿಲ್ಲ, ಉದ್ಯೋಗಗಳ ಸೃಷ್ಟಿಗೆ ಕಾರ್ಖಾನೆಗಳು ತಯಾರಾಗಲಿಲ್ಲ. ಕಾರ್ಖಾನೆಗಳು ತಯಾರು ಮಾಡಿದ್ರು, ಇವತ್ತು ನಾವೆಲ್ಲ ಪ್ರಾಯೋಗದವ್ರು ಕೊಟ್ಬಿಟ್ಟಿದ್ದೀವಿ. ಅವ್ರು ಪ್ರಾಯೋಗದವ್ರು ತಮ್ಮ ಸ್ವಲಾಭ ನೋಡ್ಕೊಂತಾರೆ ವಿನಃ ಇಡೀ ರಾಜ್ಯದ ಒಟ್ಟು ಅಭಿಪ್ರಾಯ ಇಲ್ಲ. ಇವತ್ತು ರೋಡುಗಳಾಗ್ತಾವ, ಸೇತುವೆಗಳಾಗ್ತಾವ, ಮತ್ತೇನೋ ಆಗ್ತಾವ, ನೀರಾವರಿ ಯೋಜನೆಗಳಾಗ್ತಾವ, ಎಲ್ಲೂ ಆಗ್ತಾವ. ಆದರೆ ಅವು ಯಾವ ಪ್ರಮಾಣದಲ್ಲಿ, ಯಾವ ಗುಣಮಟ್ಟದಲ್ಲಿ ಆಗಬೇಕಾಗಿತ್ತು ಅವು ಆಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಇಲ್ಲಿಗೆ ಇವತ್ತು ಏನಾಗಿದೆ, ಈ ಕಳೆದ 68 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಂದಕಗಳು ನಿರ್ಮಾಣ ಆಗಿಬಿಟ್ಟಿದ್ದವು. ಒಂದುಗಳು ಅತ್ಯಂತ ಶ್ರೀಮಂತರು, ಒಂದು ಅತ್ಯಂತ ಇನ್ನೊಬ್ಬರು, ಅದರ ನಂತರ ಬರುತ್ತಿರುವಂಥ ಬಂಡವಾಳಶಾಹಿಗಳು, ಅದರ ನಂತರ ಬರುತ್ತಿರುವಂಥ ಮಧ್ಯಮ ವರ್ಗದವರು ಅಥವಾ ಮಧ್ಯಮ ಕೆಳವರ್ಗದವರು, ಹಿಂಗೆ ಡಿವೈಡ್ ಮಾಡಿ ಒಂದು 10% ಬಂದುಬಿಡ್ತಾರೆ. ಅವ್ರದ್ದೆಲ್ಲರ ಅಭಿಪ್ರಾಯ ಅಭಿವೃದ್ಧಿ ಆಗಿಲ್ಲ. ಸರ್ಕಾರಿ ನೌಕರರಾಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಅಥವಾ ಇನ್ನುಳಿದವರು ಯಾರು ಆಗಿರ್ಬೋದು, ಇವರೆಲ್ಲರೂ ಕೂಡಿದ್ರು 10% ಆಗ್ತಾರೆ. ಅವ್ರ ಅಭಿವೃದ್ಧಿ ಮಾತ್ರ ನಿಶ್ಚಿತವಾಗಿ ಆಗಿದೆ, ಆದರೆ ಎರಡು ಮಾತಿಲ್ಲ, ಜಗ್ ಮಗ್ ಅಂತದ. ಆದರೆ ಇವತ್ತು ಇನ್ನೊಂದು ಪಾಪ ದೊಡ್ಡ ಒಂದು ದುಡಿಯುವ ವರ್ಗ,
ಕೃಷಿ ರಂಗದಲ್ಲಿರ್ಬೋದು, ಈ ಒಂದು ಕೃಷಿ ಬಿಟ್ಟು ಕೈಗಾರಿಕಾ ರಂಗದಲ್ಲಿರ್ಬೋದು, ಇನ್ನು ಟೆಕ್ನಾಲಜಿಯಲ್ಲಿರ್ಬೋದು, ವೈದ್ಯಕ ರಂಗದಲ್ಲಿರ್ಬೋದು, ಅಥವಾ ಇವತ್ತು ಐ ಟಿ ಬಿ ಟಿ ಅಂತ ಹೇಳ್ತೀವಿ ಅದರಲ್ಲಿರ್ಬೋದು. ಅಲ್ಲೇ ನಾವು ಯಾವ ಪ್ರಮಾಣದಲ್ಲಿ ಬಯಸಿದ್ವಿ ಎಲ್ಲರಿಗೂ ಅಂಥ ಶಿಕ್ಷಣ ಸಿಗಲಿಲ್ಲ, ಮತ್ತು ಅದೇ ಕಾರಣ ಆ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಇದೊಂದು ಅಸಮಾಧಾನ ನಮ್ಮೆಲ್ಲ ಕನ್ನಡಿಗರಲ್ಲದ, ಅದೇ ರೀತಿ ರಾಷ್ಟ್ರದ ಪ್ರತಿ 90% ಜನರಲ್ಲೇ ಅಥವಾ ಅಸಂಘಟಿತ ಕಾರ್ಮಿಕರಲ್ಲೇ ನಮಗೇನೂ ಇಲ್ಲಲ್ಲಪ್ಪ ಈ ರಾಜ್ಯದಲ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಅನ್ನುವಂಥ ಮನಸ್ಥಿತಿ ಇವತ್ತು ಬೆಳೆದಿದ್ಬಿಟ್ಟಾರೆ. ಅದಕ್ಕಾಗಿ ಇಂಥವ್ರಿಗಾಗಿ ಏನು ನಾವು ಮಾಡ್ತಾಯಿದ್ದೀವಿ, ಏನು ಮಾಡಿದ್ದೀವಿ ನಮ್ಮ ಸರ್ಕಾರಗಳು? ಒಂದು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟದೆ ಎಲ್ಲರಿಗೂ, ಅಟ್ಲೀಸ್ಟ್ ಅಕ್ಕಿರಿ ನಿಮ್ಮ ನೀವು ಮನೇಲಿ ಹೋಗಿ ಊಟ ಮಾಡೋದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನ ಅವ್ರು ನಾವು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿದ್ದು, ಒಂದು ಸಕ್ಕಿ ಕೊಟ್ಟಿದ್ದು ಕೊಟ್ಟಿರ್ಬೋದು, ಶಕ್ತಿ ಯೋಜನೆ ಕೊಟ್ಟಿರ್ಬೋದು, ಬಟ್ 5 ಯೋಜನೆಗಳನ್ನ ಅಥವಾ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ನಿರ್ವಹಿಸೋದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಸಾಕಷ್ಟು ತಿಗಿಗೊಳಗಾಗ್ತಾ ಇದ್ದಾರೆ. ಏನೋ ಒಂದು ಹೇಳಿದ್ರೆ ಏನೊಂದು ಅರ್ಥ ಆಗುವಂಥ ಮಾತು ಮಾತಾಡ್ತಾರೆ, ಆದರೆ ಗ್ಯಾರಂಟಿ ಕೊಟ್ಟರೆ ಮುಗೀತೇನಪ್ಪ ಅನ್ನುವಂಥ ಪ್ರಶ್ನೆ ಇಲ್ಲದ. ಹೀಗಾಗಿ ಕರ್ನಾಟಕ ರಾಜ್ಯ ಸ್ವಾವಲಂಬಿ ಕೇವಲ 10-15% ಜನರು ಮಾತ್ರ ಆಗ್ಯಾರ, 200 ಜನ ಸ್ವಾವಲಂಬಿ ಆಗಿಲ್ಲ, ಎಲ್ಲರೂ ಪರಾವಲಂಬಿಗಳಾಗಿದ್ದಾರೆ. ಇದಕ್ಕೆ ಕಾರಣ ಅಂದರೆ ನಾವು ಕೃಷಿಗೆ ಮಾರುಕಟ್ಟೆಯನ್ನು ಕೊಡಲಿಲ್ಲ, ಕೈಗಾರಿಕೆಗಳನ್ನು ಇಲ್ಲಿ ನಾವು ಕೈಗಾರಿಕೆ ತಯಾರು ಮಾಡಿ ಜನರಲ್ಲಿ ಉದ್ಯೋಗ ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಈಗ ನಾವು MSME ಅಂತೀವಿ, ಸಣ್ಣ ಕೈಗಾರಿಕೆಗಳು, ಮಧ್ಯಮ ವರ್ಗದ ಕೈಗಾರಿಕೆಗಳು ಅವ್ರು ಬೆಳೀನೇ ಇಲ್ಲ. ದೊಡ್ಡ ಕೈಗಾರಿಕೆಗಳು ನಿಂತು ಹೋಗಿಬಿಟ್ಟು ಲಾಸ್ ಆದ, ಅವುಗಳನ್ನೆಲ್ಲ ಪ್ರಾಟದ ಕೈ ಕೊಟ್ಟಿದ್ದಾರೆ ಅಂದರೆ ಉದ್ಯೋಗ ಏನಿದಾವೆ? ಮತ್ತು ನಮ್ಮ ಸ್ಕೂಲ್ಗಳು ಎಲ್ಲರೂ ವಿದ್ಯಾಶಕ್ತ, ನಿಜವಾಗಿಯೂ ಸ್ಟೇಟ್ ಲಿಸ್ಟ್ನಲ್ಲೇ ವಿದ್ಯೆ ಅಂದರೆ ಶಿಕ್ಷಣದ ಮತ್ತು ಕೃಷಿ ಅದ, ಇವೆರಡೂ ಇಲ್ಲಿ ಬೆಳೀನೇ ಇಲ್ಲ. ಕೇವಲ ನಾವು 2-3% ಖರ್ಚಿಡ್ತೀವಿ, 100 ರೂಪಾಯಿದಲ್ಲ ನಾವು 2-3 ರೂಪಾಯಿ ನಾವು ಖರ್ಚಿಗಿಡ್ತೀವಿ ಶಿಕ್ಷಣಕ್ಕೆ. ಅಂದರೆ ಶಿಕ್ಷಣ ಹೆಂಗೆ ಅಭಿವೃದ್ಧಿ ಆಗ್ತದೆ ರೀ, ಎಲ್ಲರೂ ಹೆಂಗೆ ಶಿಕ್ಷಣ ಸಿಗ್ತದೆ? ಇವತ್ತು ನೋಡಿರಿ ಹೈಯರ್ ಎಜುಕೇಷನ್ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟದಪ್ಪ ಅಂದರೆ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋದು, ಅವು ಸೀಟ್ಗಳು ವರ್ಷಕ್ಕೆ ಎಷ್ಟೋ 100-200 ಕರಿತಾ ಇರ್ತಾರೆ, ಅದಕ್ಕೆ 3-4 ಲಕ್ಷ 8-10 ಲಕ್ಷ ಮಂದಿ ಪ್ರಯತ್ನ ಮಾಡ್ತಾಯಿರ್ತಾರೆ, ಅದು ಯಾರೋ ಒಬ್ರು ಯಶಸ್ವಿ ಆಗ್ತಾರೆ. ಯಾವ ನಮ್ಮಿಂದ ಆದ್ರಂತವ್ರು ಇವರು ಏನಪ್ಪ ಅಂತಂದ್ರೆ ಪ್ರೈವೇಟಲ್ಲಿ ಕೋಚ್ಗಳವ್ರು ಹೇಳ್ಕೊತ ಹೋಗ್ತಾರೆ. ಹೀಗಾಗಿ ಯೂನಿವರ್ಸಿಟಿ ಗುಣಮಟ್ಟ ಕೆಳಗೆ ಹೋಗಿ ಕಡಿಮೆ ಹೋಗಿಬಿಟ್ಟದ, ಒಂದು ವೈಚಾರಿಕ ಶಕ್ತಿ ಕಡಿಮೆ ಹೋಗಿಬಿಟ್ಟದ, ಚಿಂತನಾ ಕ್ರಮ ಬದಲಾಗಿ ಹೋಗಿಬಿಟ್ಟದ. ಅಗ್ರಿಕಲ್ಚರ್ ಮಾರ್ಕೆಟ್ ಅಂದ ತಕ್ಷಣ ಮಾರ್ಕೆಟ್ ಇಲ್ಲ ಅಂದ ತಕ್ಷಣ ಪಾಪ ರೈತ ಇದ್ದಂಥವ ಇವತ್ತು ನಿಧಾನಕ್ಕೆ ಈ ವಲಸೆ ಹೋಗ್ತಾ ಇದ್ದಾನೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ, ಅಲ್ಲಿ ಹೋಗಿ ಪಾಪ ಕಾರ್ಮಿಕ ಆಗ್ತಾನೆ, ದಿನಗೂಲಿ ಆಗ್ತಾನೆ, ಇಡೀ ಬದುಕನ್ನು ನರಕನ ಮಾಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಇವತ್ತು ಕರ್ನಾಟಕ ರಾಜ್ಯದ್ದು ಅಭಿವೃದ್ಧಿಯ ಪಥಕ್ಕೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ಈ ವ್ಯವಸ್ಥೆಯನ್ನು ಮರುಚಿಂತನೆ ಮಾಡಿ ನಾವು ಇದು ನಿರ್ಮಾಣ ಮಾಡಬೇಕಾಗಿದೆ. ಆದರೆ ಮರುಚಿಂತಕರು ಯಾರಿಲ್ಲ? 90% ಜನರಲ್ಲಿ ಹೆಚ್ಚು ಕಡಿಮೆ 70-80% ಅಕ್ಷರಸ್ಥ ಇದ್ದಾರಿಲ್ಲ ಅಂತಲ್ಲ, ಆದರೆ ಅಕ್ಷರಸ್ಥ ಪ್ರಜ್ಞಾವಂತ ಅಂತಲ್ಲ, ಜ್ಞಾನ ಅಂತಲ್ಲ, ತನಗಾಗುವ ಅನ್ಯಾಯಗಳನ್ನು ಪ್ರತಿಭಟಿಸ್ತಾನಂತಲ್ಲ, ತನಗಾಗುವ ಅನ್ಯಾಯಗಳು ಉತ್ತರ ಹುಡುಕ್ತಾನಂತಲ್ಲ, ಅಕ್ಷರಜ್ಞಾನ ಸಹಿ ಮಾಡಲಿಕ್ಕೆ ಇಷ್ಟ ಅವರು ಪ್ರಾಪ್ತಿ ಆಗಿದ್ದಾರೆ ವಿನ ಅವ್ರನ್ನ ಶಕ್ತಿ ಅದ ವಿನ ಅದು ಬಿಟ್ಟು ಇನ್ನುಳದ ಶಕ್ತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದರೆ ಇವತ್ತಿನ ಈ ಒಂದು ಭ್ರಷ್ಟಾಚಾರಕ್ಕೆ, ಇವತ್ತಿನ ಇವತ್ತಿನ ಪ್ರೈವಟೈಸೇಷನ್ ಮಾಡೋದಕ್ಕೆ, ಇವತ್ತು ನಾವೆಲ್ಲ ಮತದಾರರು ಇವತ್ತು ನಾವು ಮಂಕ್ ಆಗಿದ್ದರಿಂದ ಇವೆಲ್ಲ ಪ್ರೈವೇಟ್ಗಾಗಿ ಹೋಗಿ ಅವ್ರು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ, ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ನಾವು ಮಾತ್ರ ಹ್ಯಾಜ್ ಇಟ್ ಈಸ್ ಹೆಂಗೆ ಇದ್ದೀವಿ ಹಂಗೆ ಇದ್ದೀವಿ. ಅದಕ್ಕೆ ಈ ದಿಸೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲೇ ನಾವು ಇವತ್ತು ವಿಚಾರ ಮಾಡಬೇಕಾಗಿದ್ದು ಹೇಳಬೇಕಾಗಿದ್ದು ಏನಪ್ಪ ನಮ್ಮ ಸರ್ಕಾರಗೆ, ಮೊದಲು ನೀವು ಎಲ್ಲರೂ ಶಿಕ್ಷಣ ಕೊಡ್ರಿ, ಹೈಯರ್ ಎಜುಕೇಷನ್ ಥರ ಫ್ರೀ ಕೊಡ್ರಿ, ಒಳ್ಳೆ ಅದನ್ನ ಹೇಳ್ತಾ ಇರ್ತೀವಿ ನಾವು. ಎರಡನೇದಾಗೆ ರೈತಗೆ ಮಾರ್ಕೆಟ್ ಕೊಡ್ರಿ. ರೈತ ಮಾರ್ಕೆಟ್ ಹುಡ್ಕೊಂಡು ಹೋಗೋದು, ಅವರು APMC ಬಿಟ್ಟುಬಿಟ್ಟಿದ್ರು, ಚೋಟುರಾಮ್ ಮಾಡಿದ್ರು ಅವರು ಹರಿಯಾಣದಿಂದ APMC, ಅವತ್ತೊಂದಿನ ಒಳ್ಳೆ ರೆವಲ್ಯೂಷನ್ ಅದು. ಆದರೆ ಇವತ್ತದು ಅಲ್ಲ, ಇವತ್ತು ಹಳ್ಳಿಗಳ ಮಾರ್ಕೆಟ್ ಆಗಬೇಕಾಗಿದೆ, ಅಂದಾಗ ಮಾತ್ರ ರೈತರು ಬೆಳೀಲಿಕ್ಕೆ ಸಾಧ್ಯ. ಅದರ್ವೈಸ್ ದೇರ್ ಇಸ್ ನೋ ವೇ ಟು ಸರ್ವೈವ್ ಆಫ್ ದಿಸ್ ಅವರ್ ಪೀಸೆಂಟ್, ಅವಾಗ ನಮ್ಮ ರೈತ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತೇಳುವಂಥದ್ದು ಏನಪ್ಪ ಅಂತಂದ್ರೆ, ರೈತಗೆ ಮಾರ್ಕೆಟ್ ಕೊಡ್ರಿ, ಕೈಗಾರಿಕೆಗಳಿಗೆ ಅನುವು ಮಾಡಿಕೊಡ್ರಿ, ಅಂದಾಗ ಮಾತ್ರ ಸ್ವಾವಲಂಬನೆ ಆಗಕ್ಕೆ ಸಾಧ್ಯದ. ಬರೀ ನಾವು ಇಂಪೋರ್ಟ್ ಮಾಡೋದನ್ನು ಸ್ವಾವಲಂಬಿ ಆಗ್ತೀವಿ ಬೆಳಿತೀವಿ ಅನ್ನೋಂಥ ಮೂರ್ಖತನ ಆಗ್ತದೆ, ಮತ್ತು ಗ್ಯಾರಂಟಿ ಪರಿಹಾರ ಅಲ್ಲ. ಅದೊಂದು ಏನಪ್ಪ ತುರ್ತು ಒಂದು ಏನಪ್ಪ ಸಮಾಧಾನ ಅಷ್ಟ, ಅದು ಶಾಶ್ವತ ಪರಿಹಾರ ಅಲ್ಲ. ಗ್ಯಾರಂಟಿಯಿಂದ ಏನೂ ಉತ್ಪಾದನೆ ಆಗುವುದಿಲ್ಲ, ಹಂಗಂತೇಳಿ ತಪ್ಪಂತಲ್ಲ, ಆದರೆ ಅದಕ್ಕೆ ಮುಖ್ಯ ಉದ್ಯೋಗ ಸೃಷ್ಟಿ ಯಾವಾಗ ಮಾಡ್ತೀರಿ ನೀವು? ಈಗಂತೂ ವೋಟರ್ಸ್ ಗ್ಯಾರಂಟಿ ಆಗಿಬಿಟ್ಟಿದ್ದಾರೆ. ಏನಪ್ಪ ಅಂದ್ರೆ ಗ್ಯಾರಂಟಿ ಕೊಟ್ಟರೆ ಮಾತ್ರ ಓಟ, ಇಲ್ಲ ನಿಮ್ಗೆ ಓಟ್ ಇಲ್ಲ ಅಂತೇಳಿ. ಇನ್ನು ಕೆಲವೇ ದಿನದಲ್ಲಿ ಮತ್ತೆ ನಿಮ್ಗೆ ಬರ್ಬೋದು, ಗ್ಯಾರಂಟಿ ಜೊತೆಗೆ ನಿಮ್ಗೆ ಉದ್ಯೋಗ ಕೊಟ್ಟರೆ ಅಷ್ಟೇ ಓಟ, ಇಲ್ಲದ್ರೆ ಇಲ್ಲ, ಇಲ್ಲ ನಾವು ನೋಟಾಗಿ ಜಯಂತೀವಿ, ನೋಟಾಗಿ ಜಯಂತೀವಿ ಅನ್ನೋಂಥ ಪ್ರಸಂಗ ಬರ್ಬೋದು. ನೋಟಾ ಅಂದ್ರೆ ನಿಮ್ಗೆ ಗೊತ್ತದಲ್ಲ, ಅದು ಏನಾದರೂ ಹೆಚ್ಚಾಗಿಬಿಟ್ಟಿದ್ದಪ್ಪ ಅಂದ್ರೆ ಮ್ಯಾಲಿದ್ದಂಥ ಎಲ್ಲ ನಿಂತಂಥ ಅಭ್ಯರ್ಥಿಗಳು
ಮನೆಗೆ ಆರ್ ಆರ್ ವರ್ಷ ಹೋಗುವಂಥ ಪ್ರಸಂಗ ಬರ್ಬೋದು, ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ನೋಟಾದಗಳು ಎಲ್ಲರೂ ಸಣ್ಣ ದೃಷ್ಟಿ ಹಾಯಿಸ್ತಾ ಇದ್ದಾರೆ ಇವರು ಎಷ್ಟರಲ್ಲಿ. ಯಾಕಂದರೆ ನೀವು ಗ್ಯಾರಂಟಿ ಜೊತೆಗೆ ಇನ್ನು ಉದ್ಯೋಗ ಸೃಷ್ಟಿ ಏನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಕನ್ನಡಿಗರಿ? ಯಾಕೆ ಕನ್ನಡ ಉಳಿಬೇಕಾಗಿತ್ತಂದ್ರೆ ಹೊಟ್ಟೆ ಹಿಟ್ಟಬೇಕು, ಜುಟ್ಟಿಗೆ ಮಲ್ಲಿಗೆ ಹೋಗಬೇಕು, ಜುಟ್ಟಿಗೆ ಮಲ್ಲಿಗೆ ಹೋಗಿದ್ದು ಹೊಟ್ಟೆ ಹಿಟ್ಟಬೇಕು. ಆ ಹೊಟ್ಟೆ ಹಿಟ್ಟಾಗುವಂಥ ಕೆಲಸ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದಾನ ಅಥವಾ ಮುಂಬರುವ ಸರ್ಕಾರಗಳು ಮಾಡ್ತಾವ, ಕೇಂದ್ರದಲ್ಲಿ ಸರ್ಕಾರ ಮಾಡ್ತದಾನ? ಏನೋ ಆಗಲಿ, ಈ ರಾಜ್ಯ ಸಂದರ್ಭದಲ್ಲಿ ನಾವು ಒಂದು ಅನಿಸಿದ್ದನ್ನು ಹೇಳಬೇಕಾಗ್ತದೆ, ನಗರ ಸತ್ಯನ ಹೇಳಬೇಕಾಗ್ತದೆ. ಆ ವಿಷಯ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಮತ್ತು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಿಲ್ಡ್ ಹೋಗ್ಬೇಡ್ರಿ. ಹೇ ಸಿದ್ದಾರಾಮ್, ಇದು ಸತ್ಯದ ಗಂಗಡಿ. ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್.